ಎಸ್ ಮುಂದಿನ ಸುದ್ದಿ ನೋಡೋಣ. ಎಸ್ ಮುಂದಿನ ಸುದ್ದಿ, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಿದೆ. ಅವರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡೋದಿಲ್ಲ ಅಂತ ಇಡಿ ಅಧಿಕಾರಿಗಳು ದೆಹಲಿಯ ಹೈಕೋರ್ಟ್ಗೆ ಹೇಳಿದ್ದಾರೆ. ಈ ಮೂಲಕ ಏನು ಅವರ ವಿರುದ್ಧ ಎರಡನೇ ದೂರು ದಾಖಲಾಗಿತ್ತು ಇಡಿ ವಿಚಾರಣೆಯಲ್ಲಿ, ಅಕ್ರಮ ಹಣ ವರ್ಗಾವಣೆ ವಿಚಾರಣೆಯಲ್ಲಿ. ಆ ಒಂದು ಎರಡನೇ ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅರ್ಜಿಯನ್ನು ಹಾಕಿದರು. ಆ ಒಂದು ವಿಚಾರಣೆ ವೇಳೆ ಡಿ ಕೆ ಶಿವಕುಮಾರ್ ಪರ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದರು. ಈಗಾಗಲೇ ಮೊದಲ ಕೇಸಲ್ಲಿ FIR ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಹೀಗಿದ್ರೂ ಕೂಡ ಎರಡನೇ ಪ್ರಕರಣ ಎರಡನೇ ದೂರು ಯಾಕೆ ಅಂತ ಅವರ ಒಂದು ವಾದ ಆಗಿತ್ತು. ಹೀಗಾಗಿ ಇದಕ್ಕೆ ಸ್ಪಷ್ಟನೆ ಕೊಡಂತ ಇಡಿ ಅಧಿಕಾರಿಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರನ್ನು ಅರೆಸ್ಟ್ ಮಾಡಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಈ ಒಂದು ಕೇಸನ್ನು ಮತ್ತೆ ಮುಂದಿನ ವಿಚಾರಣೆಗೆ ಮುಂದೂಡಿಕೆ ಮಾಡಿದ್ದಾರೆ. ಶಿವ ಸದ್ಯಕ್ಕೆ ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅರೆಸ್ಟ್ ಮಾಡೋದೇ ಇಲ್ಲ ಅಂತಲ್ಲ, January 14 ಕೇಸ್ ಮುಂದೂಡಿಕೆ ಆಗಿದೆ. ಅಲ್ಲವರೆಗೂ ಅರೆಸ್ಟ್ ಆಗದೇ ಇರಬಹುದು. ಆದರೆ ಈ ಕೇಸು ಸ್ವಲ್ಪ ಸೀರಿಯಸ್ ಆಗಿದೆ, ಯಾಕಂದರೆ ಈಗಾಗಲೇ ಒಮ್ಮೆ ಜೈಲಿಗೆ ಹೋಗಿ ಬಂದರು ಡಿ ಕೆ ಶಿವಕುಮಾರ್. ಎಲೆಕ್ಷನ್ ಟೈಮಲ್ಲಿ BJPನೋ ಕೇಂದ್ರ ಸರ್ಕಾರನೋ ಈ ಒಂದು ಚಾನ್ಸ್ ತಗೊಬೋದಾ? ತಕೊಳ್ಳೋದಿಲ್ಲ ಅಂತ ಹೇಳಂಗಿಲ್ಲ, ತಕೊಳ್ಳುತ್ತೆ ಅಂತ CBIನೋ ರೆಡಿಯವ್ರು ಹೇಳಬೇಕು. ತಗೋಬಹುದೇನೋ. ಹಂಗಂತೀರಾ? ಡಿ ಕೆ ಶಿವಕುಮಾರ್ ಕ್ಲೀನ್ ಕೃಷ್ಣಪ್ಪ ಆಗಿದ್ದರೆ, ಡಿ ಕೆ ಶಿವಕುಮಾರ್ ಯಾವುದೇ ತಪ್ಪುಗಳನ್ನ ಮಾಡಿಲ್ಲದಿದ್ದರೆ, ಡಿ ಕೆ ಶಿವಕುಮಾರ್ ಮಾಡಿರೋದು ಯಾವುದೋ ಅಕ್ರಮ ಅಲ್ಲದಿದ್ದರೆ ಭಯ ಬೀಳಂಗಿಲ್ಲ. ಕನಕಪುರದ ಬಂಡೆ ಬಂಡೆ ಟೈಪೇ ಇರ್ಬೋದು, ಎಡವಟ್ಟ ಏನು ಮಾಡೋಕ್ಕಾಗಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಎಡವಟ್ಟಾಗದೆ ರೇಡ್ ಮಾಡಲ್ಲ, ಹಂಗೂ ಏನೂ ಎಡವಟ್ಟಾಗದೆ ಉದ್ದೇಶಪೂರ್ವಕವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಆಸ್ತಿಯನ್ನು ಅಕ್ರಮ ಅಂತ ಏನಾರು ಹೇಳ್ತಿದ್ರೆ CBIನವರು ED ಅವರು ನೆಕ್ಸ್ಟ್ ಇವ್ರ ಸರ್ಕಾರ ಬಂದಾಗ ಇವ್ರನ್ನ ಹಾಕೊಂಡು ಅಮಿತ್ ಶಾ ಸಮೇತ ನರೇಂದ್ರ ಮೋದಿನ ಜೈಲು ಕರ್ಕೊಂಡು ಹೋಗೋದು ಅವರು. ನರೇಂದ್ರ ಮೋದಿಯಷ್ಟೇ ಏನು ಎರಾಬಿರಿ 1000 crore ಮಾಡಿದೆ ಆರಾಮಾಗಿದ್ರೆ ಡಿ ಕೆ ಶಿವಕುಮಾರ್ ನಡೀತಿದ್ದು. ಬಟ್ ಡಿ ಕೆ ಶಿವಕುಮಾರ್ ಆಸ್ತಿ ಹೆಂಗ್ ಡಬಲ್ ಆಯ್ತು? ಕೆಲವರು ಕೇಳಿದ್ರು ಸುವರ್ಣ ನ್ಯೂಸ್ ಅಲ್ಲಿ ಅಜಿತ್ ಇವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾರೆ ಅಲ್ಲೋ BJP ಕಾರ್ಯಕರ್ತ ಕೇಳಿದ್ದ, ನಿಮ್ಮ ಆದಾಯ ಈ ಮಟ್ಟಕ್ಕೆ ಡಬಲ್ ಆಯ್ತಲ್ಲ, ನೀವು ಅದನ್ನ ಡೆಮೋ ಕೊಡಿ ಹೇಳಿ, ನೀವು ದುಡ್ಡು ಮಾಡೋದ ಹೆಂಗೆ ಅಂತ ಜನ ಕಲ್ತ್ಕೋತಾರೆ, ಹೆಂಗಾಯ್ತು ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಆಸ್ತಿ ಗಳಿಕೆ ಇದೆಯಲ್ಲ, ಸಂಪಾದನೆ ಇದೆಯಲ್ಲ, ಮೇಲ್ನೋಟಕ್ಕೆ ತನಿಖೆ ಮಾಡೋದು ಎರಡನೇದು, ಮೇಲ್ನೋಟಕ್ಕೆ ಆ ಮಟ್ಟಕ್ಕಿನ ಆದಾಯ ಕಷ್ಟ ಸಾಧ್ಯ. ಅವ್ರು ಹೇಳ್ತಿದ್ರು ಕೃಷಿ ಮಾಡಿ ನನಗೆ 100 crore ಸಂಪಾದನೆ ಮಾಡಿದೆ ಅಂತ, ತುಂಬಾ ಟ್ರೋಲ್ ಆಗಿತ್ತು ಅದು. ಆ ಕೃಷಿ ಹೆಂಗ್ ಮಾಡೋದು ಹೇಳ್ಕೊಡಿ. ನಾವು ಕೃಷಿ ಬಿಟ್ಟೆಲ್ಲ ಇಲ್ಲಿದ್ದೀವಿ, ಇಲ್ಲ ನಾವು ಕೃಷಿ ಮಾಡ್ತಿದ್ವು. ಯಾ ಹಂಗಾಗಿದ್ರೆ ಕನಕಪ್ಪ ಓಲಿ, ನೀವು ಇಡೀ ರಾಜ್ಯದವ್ರಿಗೆ ಹೇಳಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕನಕಪುರದವ್ರಿಗೆ ಹೇಳಿ, ರಾಮನಗರದವ್ರಿಗೆ ಹೇಳಿ, ಅಟ್ಲೀಸ್ಟ್ ನಾವು ಅವ್ರ ತವ್ ಕೇಳ್ಕೊಳಲ್ಲ. ಡಿ ಕೆ ಶಿವಕುಮಾರ್ ನಮ್ಗೆ ಹೇಳೋದು ಬೇಡ. ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು, ಈಗ ಫಸ್ಟ್ ಒಂದು ಕೇಸ್ ದೂರ ಆಗಿದ್ದು, ಒಂದು ಕೇಸ್ ಇವ್ರ ಮೇಲೆ ಆಗಿತ್ತು, ದೂರ ದಾಖಲಾಗಿತ್ತು, ಅದಕ್ಕೆ ಶಿಕ್ಷೆ ಅನುಭವಿಸ್ ಬಂದ್ರು, ಎಲ್ಲ ಆಯ್ತು, ಕೇಳ್ಕೊ ಅದು ಖುಲಾಸೆ ಆಯ್ತು, ಹೊರಗಡೆ ಬಂದ್ರು ಈಗ. ಸೊ ಏನಿಲ್ಲ ಅಂದ್ರೆ ಇಡಿ ಅವರು ಪದೇ ಪದೇ ಬೇಕು ಅಂತಲೇ ಒಂದು ರೀತಿ ಮಾನಸಿಕ ಹಿಂಸೆನ ಕೊಡ್ತಿದೆ, ಬೇಕು ಬೇಕು ಅಂತ. ವಿಚಾರಣೆಗೆ ಎಷ್ಟು ಸಲ ಕೂಡ ನಾನು ಹೋಗಿದ್ದೇನೆ, ಯಾವ ತಪ್ಪಿಸ್ಕೊಂಡಿಲ್ಲ, ಆದರೂ ಕೂಡ ವಿನಾಕಾರಣವಾಗಿ ಅಲ್ಲಿ ಯಾರು ಅಧಿಕಾರಿ ಚೇಂಜ್ ಆದ ತಕ್ಷಣ ಮತ್ತೆ ಕರೀತಾರೆ, ಅವ್ರ ಅಧಿಕಾರಿಗಳು ಚೇಂಜ್ ಆದ ತಕ್ಷಣ ಕರಿತಾನೆ ಇರ್ತಾರೆ, ಯಾಕೆ ಡಾಕ್ಯುಮೆಂಟ್ ಮಾಡಿರಲ್ವ ಅವರು ಅನ್ನೋದು ಅವ್ರ ಪ್ರಶ್ನೆ. ಇಲ್ಲ, ಅವ್ರು ಇನ್ನೊಂದ್ಸರಿ ಕೇಳಬೇಕು ಅಂತ ಆಸೆ ಅವ್ರ ಹತ್ರ. ಡಿ ಕೆ ಏನ್ ಹೇಳ್ತಾರೆ ಅಂತ ಮುಂದಿನ ಸುದ್ದಿ ಕಡೆ ಹೋಗೋಣ. ಎಸ್.